ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ ಎಂಆರ್ಐಬಿಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ. ಸ್ನೇಹಿತರೆ, ಭಾನು ಟಿವಿ ಮತ್ತು MRIB ತಂಡ ಕಳೆದ ಮೂರು ಚುನಾವಣೆಗಳಲ್ಲಿ, ಅಂದರೆ 2008, 2013, 2018 ವಿಧಾನಸಭಾ ಚುನಾವಣೆಗಳಿಗೆ ಪೂರ್ವಭಾವಿಯಾಗಿ ಸಮೀಕ್ಷೆಯನ್ನು ನಡೆಸಿತ್ತು. ಮತದಾರರ ಮನಸ್ಸು ಏನಿದೆ, ಮತದಾರರು ಅಧಿಕಾರ ಸೂತ್ರ ಹಿಡಿದಿರುವ ಪಕ್ಷದ ಬಗ್ಗೆ ಹೊಂದಿರುವಂತಹ ಒಲವು ನಿಲುವೇನು, ವಿರೋಧ ಪಕ್ಷಗಳಲ್ಲಿರುವ ಪಕ್ಷಗಳ ಬಗ್ಗೆ ಯಾವ ರೀತಿಯ ಮನಸ್ಸನ್ನು ಇಟ್ಕೊಂಡಿದ್ದಾರೆ, ಅಧಿಕಾರದಲ್ಲಿರುವ ಪಕ್ಷ ಯಾವ ರೀತಿ ಅಧಿಕಾರವನ್ನು ನಡೆಸ್ತಾ ಇದೆ, ಅವರನ್ನು ಮತ್ತೆ ಗದ್ದುಗೆ ಏರಿಸಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಅನ್ನುವುದರ ಬಗ್ಗೆ ಮತದಾರರ ಮನಸ್ಸನ್ನು ಅರಿಯುವ ಪ್ರಯತ್ನವನ್ನು ಭಾನು ಟಿವಿ ಮತ್ತು MRIB ತಂಡ ಕಳೆದ ಮೂರು ಚುನಾವಣೆಗಳಲ್ಲಿ ಯಶಸ್ವಿಯಾಗಿ ಮಾಡಿತ್ತು. ಮತದಾರ ಯಾವ ಪಕ್ಷವನ್ನು ಅಧಿಕಾರಕ್ಕೆ ಆಯ್ಕೆ ಮಾಡ್ತಾನೆ ಅನ್ನೋದನ್ನು ಕರಾರುವಾಕ್ಕಾಗಿ ಊಹೆ ಮಾಡಿ ಜನರ ಮುಂದೆ ಇಟ್ಟಿತ್ತು. ನೋಡಿ, ಆ ಹಿನ್ನೆಲೆ ಒಳಗೇ 2023 ವಿಧಾನಸಭಾ ಚುನಾವಣೆಯ ಜ್ವರ ಈಗಾಗಲೇ ಪ್ರಾರಂಭ ಆಗಿದೆ. ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಭಾನು ಟಿವಿ ಮತ್ತು MRIB ತಂಡ ಮತ್ತೆ ತನ್ನ ಸಮೀಕ್ಷೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. 2023 ಮೇ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ. ಅಂದರೆ ಚುನಾವಣೆಗೆ ಇನ್ನು ಉಳಿದಿರೋದು ಕೇವಲ 2 ವರ್ಷ 2 ತಿಂಗಳು. ನಿಜವಾದ ಅರ್ಥದಲ್ಲಿ ಹೇಳೋದಾದರೆ ಕೇವಲ 1 ವರ್ಷ 10 ತಿಂಗಳು ಮಾತ್ರ ಸರ್ಕಾರದ ಆಡಳಿತ ನಡೆಸೋದಕ್ಕೆ ಉಳಿದಿರುವ ಸಮಯ. ಅಂದರೆ ಮೇ ತಿಂಗಳು 2023 ಪೂರ್ವಭಾವಿಯಾಗಿ ಜನವರಿ ತಿಂಗಳಿಂದನೇ ಚುನಾವಣಾ ಕಾವು ತನ್ನ ಗರಿಷ್ಠ ಮಟ್ಟವನ್ನು ತಲುಪುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಒಳಗೆ ಎಂದಿನಂತೆ ಭಾನು ಟಿವಿ ಮತ್ತು MRIB ತಂಡ ತನ್ನ ಸಮೀಕ್ಷೆಯನ್ನು ಮಾಡ್ತಾ ಇದೆ. ಮೊದಲ ಸಮೀಕ್ಷೆ ಇವತ್ತು, ಅಂತಂದರೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಜನರನ್ನು ರೀಚ್ ಆಗುತ್ತೆ. ಈ ಹಿನ್ನೆಲೆ ಒಳಗೆ ನಾವು ಅನೇಕ ಜಿಲ್ಲೆಗಳಲ್ಲಿ, ಆ ಜಿಲ್ಲೆಗಳಲ್ಲಿ ಇರುವಂತಹ ವಾಸ್ತವ ಪರಿಸ್ಥಿತಿ ಏನು ಅನ್ನೋದನ್ನು ಅಧ್ಯಯನ ಮಾಡಿದ್ದೀವಿ. ಒಂದು ಸ್ಯಾಂಪಲ್ಲಾಗಿ ಕೋಲಾರ ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿರುವ ರಾಜಕೀಯ ಪರಿಸ್ಥಿತಿ ಏನು, ಅಲ್ಲಿನ ಮತದಾರರು ಯಾವ ಪಕ್ಷದ ಪರವಾದ ಒಲವನ್ನು ಹೊಂದಿದ್ದಾರೆ, ಅನ್ನೋದರ ಒಂದು ಲೆಕ್ಕಾಚಾರವನ್ನು ಭಾನು ಟಿವಿ ಮತ್ತು MRIB ತಂಡ ಮಾಡಿದೆ. 224 ವಿಧಾನಸಭಾ ಕ್ಷೇತ್ರಗಳಿಂದಲೂ ಮಾಹಿತಿಯನ್ನು ನಾವು ತರಿಸ್ಕೊಳ್ತಾ ಇದ್ದೀವಿ. ಅನೇಕ ಕಡೆ ಮಾಹಿತಿ ಬಂದಿದೆ. ಅದರಲ್ಲಿ ಕೋಲಾರದ್ದು ಒಂದು ಸ್ಯಾಂಪಲ್. ನಾನಾಗಲೇ ಹೇಳಿದ ಹಾಗೆ ನೋಡಿ, ಕೋಲಾರ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಶಾಸಕ ನಾಗೇಶ್ ಆಯ್ಕೆಯಾಗಿದ್ದರು 2018 ವಿಧಾನಸಭಾ ಚುನಾವಣೆಯಲ್ಲಿ. ಅವರು ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು, ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಇನ್ನು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳದಿಂದ ಶ್ರೀನಿವಾಸ್ ಗೌಡ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ 2 ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ಉಳಿದ 4 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ನಂಜೇಗೌಡ, ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ನಾರಾಯಣಸ್ವಾಮಿ, KGF ವಿಧಾನಸಭಾ ಕ್ಷೇತ್ರದಿಂದ ಮುನಿಯಪ್ಪ ಅವರ ಮಗಳು ರೂಪಾ ಶಶಿಧರ್,
ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಿಂದ ರಮೇಶ್ ಕುಮಾರ್ ಅಂದರೆ ನಾಲ್ಕು ಜನ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹಾಗಿದ್ರೆ 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದ ಅಂದರೆ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಗೆಲುವನ್ನು ಸಾಧಿಸುತ್ತೆ ಯಾವ ಪಕ್ಷ ಪರಾಭವನ ಹೊಂದುತ್ತೆ ಅನ್ನೋದನ್ನು ಲೆಕ್ಕ ಹಾಕಿದಾಗ ಭಾನು ಟಿವಿ ಮತ್ತು MRIB ತಂಡಕ್ಕೆ ದೊರಕಿರುವ ಇನಿಷಿಯಲ್ ಇನ್ಫಾರ್ಮೇಷನ್ ಮಾಹಿತಿಗಳ ಪ್ರಕಾರ 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಪ್ರಭುತ್ವ ಸಾಧಿಸುವ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ ಅದಕ್ಕೆ ಕಾರಣ ಏನು ನೋಡಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದವರು ಇನ್ನೊಂದು ಚುನಾವಣೆಯಲ್ಲಿ ಗೆಲ್ಲೋಕ್ಕಾಗಲ್ಲ ಒಂದು ಬಾರಿ ವೆಂಕಟ ಶಿವಾರೆಡ್ಡಿ ಅವರು ಗೆದ್ದರೆ ಇನ್ನೊಂದು ಸಾರಿ ರಮೇಶ್ ಕುಮಾರ್ ಗೆಲ್ತಾರೆ ರಮೇಶ್ ಕುಮಾರ್ ಸೋತರೆ ವೆಂಕಟ ಶಿವಾರೆಡ್ಡಿ ಗೆಲ್ತಾರೆ ವೆಂಕಟ ಶಿವಾರೆಡ್ಡಿ ಗೆದ್ದರೆ ರಮೇಶ್ ಕುಮಾರ್ ಸೋಲ್ತಾರೆ ಇದು ಪರಿಸ್ಥಿತಿ ಒಂದೊಂದು ಚುನಾವಣೆಯಲ್ಲಿಯೂ ಅಲ್ಲಿಯ ದೃಶ್ಯ ಬದಲಾಗ್ತಾ ಇತ್ತು ಆದರೆ 2018 ರ ವಿಧಾನಸಭಾ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಆ ಮಿತ್ತನ್ನು ಒಡೆದು ಹಾಕಿದರು ಎಗೈನ್ 2023 ರ ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಎಲ್ಲರ ನಿರೀಕ್ಷೆ ರಮೇಶ್ ಕುಮಾರ್ ಮತ್ತು ವೆಂಕಟ ಶಿವಾರೆಡ್ಡಿ ನಡುವೆ ಫೈಟ್ ಆಗುತ್ತೆ ಅಂತ ಆದರೆ ಈಗ ಇರುವ ಮಾಹಿತಿಯ ಪ್ರಕಾರ ರಮೇಶ್ ಕುಮಾರ್ ಏನಾದರೂ ಮತ್ತೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿದ್ರೆ ಅವರು ನಿರಾತಂಕವಾಗಿ ಗೆಲ್ತಾರೆ ಅಂತ ಹೇಳ್ತಾರೆ ಯಾಕೆ ಅಂದರೆ ರಮೇಶ್ ಕುಮಾರ್ ಕೋಲಾರ ಜಿಲ್ಲೆಯ ಜನರಿಗೆ ಒಂದು ರೀತಿ ಭಗೀರಥ ಆಗಿಬಿಟ್ಟವ್ರೆ ಕೋಲಾರ ನೀರಿಲ್ಲದೆ ಬಣಗುಡ್ತಾ ಇತ್ತು ಕೋಲಾರದ ಅಂತರ್ಜಲ 2000 ಅಡಿಗೂ ಪಾತಾಳಕ್ಕೆ ಹೊರಟೋಗಿತ್ತು 2000 ಅಡಿ ತೋಡಿದ್ರೂ ಹೋಗ್ತಾನೇ ಇತ್ತು ಅದು ನೀರು ಸಿಗ್ತಾ ಇರಲಿಲ್ಲ ಆದರೆ ಈಗ ಕೋಲಾರ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ 400-500 ಅಡಿಗೆ ನೀರು ಸಿಗ್ತಾ ಇದೆ ಕೆಲವು ಕಡೆ 300 ಅಡಿಗೆ ನೀರು ಸಿಗ್ತಾ ಇದೆ ಅದಕ್ಕೆ ಕಾರಣ ಏನು ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ ಬೆಂಗಳೂರಿನ ಕೊಳಚೆ ನೀರಿದೆಯಲ್ಲ ಆ ಕೊಳಚೆ ನೀರನ್ನು ಶುದ್ಧೀಕರಿಸಿ ಕೋಲಾರ ಜಿಲ್ಲೆಗೆ ಹರಿಸುವ ಪ್ರಯತ್ನ ಮಾಡಿದ್ರು ರಮೇಶ್ ಕುಮಾರ್ ಅವರು ಈ ಪ್ರಯತ್ನದ ಹಿಂದಣ ರೂವಾರಿ ಇದರ ಪರಿಣಾಮ ಏನಾಯಿತು ಅಂತಂದರೆ ಕೋಲಾರ ಜಿಲ್ಲೆಯ ಬಹುತೇಕ ಕೆರೆಗಳು ತುಂಬಿ ತುಳುಕಾಡ್ತಾ ಇದೆ ನೋಡಿ ಮೈಸೂರು ಮಹಾರಾಜರು ಒಂದು ಕಾಲದಲ್ಲಿ ಕೋಲಾರದಲ್ಲಿ 1000 ಎಕರೆಗಳ ಕೆರೆಗಳನ್ನು ನಿರ್ಮಾಣ ಮಾಡಿದರು ಆದರೆ ಮಳೆಗಾಲದಲ್ಲೂ ಕೆರೆ ತುಂಬ್ತಾ ಇರಲಿಲ್ಲ ಸದಾಕಾಲ ಬರಿದಾದಂತಹ ಕೆರೆಗಳಾಗಿತ್ತು ಆದರೆ ಕೋರಮಂಗಲ ಚಲ್ಲಘಟ್ಟ ಕೊಳಚೆ ನೀರನ್ನು ಶುದ್ಧೀಕರಿಸಿ ಕೋಲಾರದ ಕೆರೆಗಳಿಗೆ ತುಂಬಿಸುವ ಪ್ರಯತ್ನವನ್ನು ರಮೇಶ್ ಕುಮಾರ್ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿ ಒಳಗೆ ಮಾಡಿದ್ರು ಅವರಿಗೆ ಬೆಂಗಾವಲಾಗಿ ಕೃಷ್ಣ ಬೈರೇಗೌಡ ಸುದರ್ಶನ್ ದಂಜೇಗೌಡ ಈ ಎಲ್ಲ ಶಾಸಕರು ನಿಂತರು ಇದರ ಪರಿಣಾಮ ಕೋಲಾರದ ಬಹುತೇಕ ಕೆರೆಗಳು ತುಂಬಿ ತುಳುಕಾಡ್ತಾ ಇದ್ದಾವೆ ರಮೇಶ್ ಕುಮಾರ್ ಅವರ ಭಗೀರಥ ಪ್ರಯತ್ನ ಅಂತ ಹೇಳಿದ್ನಲ್ಲ ಆ ಭಗೀರಥ ಪ್ರಯತ್ನದ ಪರಿಣಾಮವಾಗಿ ಮಾಲೂರು ಕೋಲಾರ ಮತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಬಹುತೇಕ ಕೆರೆಗಳು ತುಂಬಿ ತುಳುಕಾಡ್ತಾ ಇದೆ ಅದರ ಜೊತೆಗೆ ಏನಾಗಿದೆ ನಾನು ಆಗಲೇ ಹೇಳಿದಾಗೆ ಅಂತರ್ಜಲ ವೃದ್ಧಿಯಾಗಿದೆ ಅಂತರ್ಜಲ ವೃದ್ಧಿಯಾಗಿರೋದ್ರಿಂದ 2000 ಅಡಿ ಆಳಕ್ಕೆ ಭೂಮಿಯನ್ನು ಕೊರೆಯೋ ಅಗತ್ಯ ಇಲ್ಲ ನೀರಿಗೆ ಸುಮಾರು 400-500 ಅಡಿ ಕೊರೆದ್ರೆ ಇನ್ನು ಕೆಲವು ಕಡೆ 200-300 ಅಡಿಗೆ ನೀರು ಸಿಗ್ತಾ ಇದೆ ಅದರಿಂದ ಕೋಲಾರ ಏನಕ್ಕೆ ಫೇಮಸ್ ಆಗಿದೆ ಒಂದು ಸಿಲ್ಕು ಇನ್ನೊಂದು ಮಿಲ್ಕು ಪಶುಸಂಗೋಪನೆ ಮತ್ತು ಹಿಪ್ಪನೇರಳೆ ಕೃಷಿ ಇವೆರಡೂ ಕೋಲಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಕೋಲಾರ ಮಾಲೂರು ಶ್ರೀನಿವಾಸಪುರ ನೋಡಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಹೆಸರನ್ನು ನಾನು ಹೇಳದಿದ್ರೆ ತಪ್ಪಾಗುತ್ತೆ ಅದೇನು ಅಂತ ಅಂದರೆ ರಮೇಶ್ ಕುಮಾರ್ ಅವರ ರಾಜಕೀಯ ಶಕ್ತಿಯ ಜೊತೆಗೆ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದ DK ರವಿ ಇವರು
ಸತತ ಪ್ರಯತ್ನದಿಂದ ನೀರನ್ನು ತರುವ ನಿರ್ಧಾರವನ್ನು ಕೈಗೊಂಡು ಅದನ್ನು ಸಾಕಾರಗೊಳಿಸ್ತಾರೆ. ಅವರಿಗೆ ಬೆಂಗಾವಲಾಗಿ ನಿಂತದ್ದು ರಮೇಶ್ ಕುಮಾರ್. ಹಾಗಾಗಿ ಕೋಲಾರ ಜಿಲ್ಲೆಯ ಜನತೆ, ಮಾಲೂರು ಕೋಲಾರ ಮತ್ತು ಶ್ರೀನಿವಾಸಪುರ ಭಾಗದ ರೈತರಂತೂ ಸಿದ್ದರಾಮಯ್ಯನವರು ರಮೇಶ್ ಕುಮಾರ್ ಅವರಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಅದರ ಜೊತೆಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇವತ್ತು ಶಕ್ತಿಶಾಲಿಯಾಗಿದೆ. ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿಯಪ್ಪನವರ ಮಗಳು, ಆಕೆಯೂ ಅತ್ಯಂತ ಪ್ರಭಾವಶಾಲಿಯಾಗಿದ್ದಾರೆ. ಮುನಿಯಪ್ಪನವರ ಪ್ರಭಾವ ಇದೆ, ಜೊತೆಗೆ ಸಿದ್ದರಾಮಯ್ಯನವರ ಪ್ರಭಾವವೂ ಅಲ್ಲಿ ತನ್ನ ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸುತ್ತೆ. ಒಕ್ಕಲಿಗ ಮತ ಬ್ಯಾಂಕ್ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋದ್ರಿಂದ ಕಾಂಗ್ರೆಸ್ ಪರವಾಗಿ ನಿಲ್ಲುವ ಸಾಧ್ಯತೆಗಳು ದಟ್ಟವಾಗಿದೆ. ಇದರ ಜೊತೆಗೆ ಕೃಷ್ಣ ಬೈರೇಗೌಡ, ಸುದರ್ಶನ್ ಇವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಪ್ರಭುತ್ವವನ್ನು ಸಾಧಿಸಬಹುದು. ನೋಡಿ, ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇನ್ನೊಂದು ಮಾತು ಕೇಳಿಬರ್ತಾ ಇದೆ. ಅದೇನು ಅಂತ ಅಂದರೆ, ಸಿದ್ದರಾಮಯ್ಯನವರು ಸದ್ಯ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿ, ಅವರ ಆಡಳಿತಾವಧಿಯಲ್ಲಿಯೇ ಕೋರಮಂಗಲ ಚಲ್ಲಘಟ್ಟ ಕಣಿವೆ ನೀರು, ಕೋಲಾರ ಮಾಲೂರು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಹರಿದಿದೆ. ಜನ ಸಿದ್ದರಾಮಯ್ಯನವ್ರಿಗೆ ಕೃತಜ್ಞತೆಯಿಂದ ತಮ್ಮ ಆ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಅಲ್ಲಿನ ಜನ ಹೇಳ್ತಾ ಇರೋದು, ಸಿದ್ದರಾಮಯ್ಯನವರೇನವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿಬಿಟ್ರೆ ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದೊಡ್ಡ ಪ್ರಮಾಣದ ಗೆಲುವನ್ನು ಸಾಧಿಸುತ್ತೆ ಅನ್ನುವಂತಹ ಅಭಿಪ್ರಾಯ ಮತದಾರರಿಂದ ವ್ಯಕ್ತ ಆಗ್ತಾ ಇದೆ. ನೋಡಿ, ಸಿದ್ದರಾಮಯ್ಯನವರು ನಾನಾಗಲೇ ಹೇಳಿದಾಗೆ ಒಂದು ಕಡೆ ರಮೇಶ್ ಕುಮಾರ್ ಮತ್ತು ಡಿ ಕೆ ರವಿ ಅವರ ಪ್ರಯತ್ನ, ಸಿದ್ದರಾಮಯ್ಯನವರ ಸಂಪೂರ್ಣ ಆಶೀರ್ವಾದ, ಅದರಿಂದ ಅಲ್ಲಿ ಇವತ್ತು ಒಂದು ದೊಡ್ಡ ಜಲಕ್ರಾಂತಿ ಆಗಿದೆ ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ರೋಲ್, ಆಫ್ಟರ್ 20 ಇಯರ್ಸ್, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾದ 20 ವರ್ಷಗಳ ನಂತರ, ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಅಧ್ಯಕ್ಷರಾದ 23 ವರ್ಷಗಳ ನಂತರ ಒಬ್ಬ ಒಕ್ಕಲಿಗ ಸಮುದಾಯದ ನಾಯಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿರೋದ್ರಿಂದ ಅಲ್ಲಿನ ಒಕ್ಕಲಿಗ ಮತ ಬ್ಯಾಂಕ್ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಹಿಂದೆ ನಿಲ್ಲುತ್ತೆ. ಸಿದ್ದರಾಮಯ್ಯನವರು ಏನಾದರೂ ಜನ ನಿರೀಕ್ಷೆ ಮಾಡುವ ಹಾಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತರೆ ಅದು ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರೋದಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲೂ ಪ್ರಭಾವ ಬೀರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಶಕ್ತಿಯುತವಾಗುತ್ತೆ. ಇದರ ಜೊತೆಗೆ ಶಿವಕುಮಾರ್ ಅವರ ಫ್ಯಾಕ್ಟರು ಪ್ಲೇ ಆಗುತ್ತೆ, ಒಕ್ಕಲಿಗ ಫ್ಯಾಕ್ಟರು ಪ್ಲೇ ಆಗುತ್ತೆ. ಹಾಗಾಗಿ ಭಾನು ಟಿ ವಿ ಮತ್ತು MRIB ನಡೆಸಿದ ಈ ಒಂದು ಪ್ರಿಲಿಮಿನರಿ ಸಮೀಕ್ಷೆ, ಇದರಲ್ಲಿ ಕೋಲಾರ ಜಿಲ್ಲೆಯ ಭಗೀರಥ ರಮೇಶ್ ಕುಮಾರ್, ಆ ಭಗೀರಥನಿಗೆ ಬೆಂಗಾವಲಾಗಿ ನಿಂತ ಸಿದ್ದರಾಮಯ್ಯ, ಅವರೆಲ್ಲರಿಗೂ ಸಪೋರ್ಟಿವ್ ಆಗಿ ನಿಂತ ನಂಜೇಗೌಡ, ಸುದರ್ಶನ್, ಕೃಷ್ಣ ಬೈರೇಗೌಡ, ಇವರೆಲ್ಲರ ಕಾರಣದಿಂದ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ವಿಜೃಂಭಿಸಿದ್ರು ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಮೂಡ್ ಆಫ್ ಕರ್ನಾಟಕ ಭಾನು ಟಿ ವಿ MRIBಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ.